ಅಂಕಪಟ್ಟಿಯ ಸಮಸ್ಯೆ, ಅವೈಜ್ಞಾನಿಕವಾಗಿ ಕಾಲೇಜಿಗೆ ಶುಲ್ಕ ಹೆಚ್ಚಳ, ಅವೈಜ್ಞಾನಿಕವಾಗಿ ಪರೀಕ್ಷಾ ಶುಲ್ಕ ಹೆಚ್ಚಳ ಹಾಗೂ ವಿವಿಯ ಹಲವು ಸಮಸ್ಯೆಗಳ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದ ವತಿಯಿಂದ ವಿದ್ಯಾರ್ಥಿಗಳು ಇಂದು ಮಂಗಳೂರು ವಿವಿಯ ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆಯೇ ವಿವಿ ಕ್ಯಾಂಪಸ್ನಲ್ಲಿ ಸೇರಿದ್ದ ವಿದ್ಯಾರ್ಥಿಗಳು ಬಳಿಕ ವಿಶ್ವವಿದ್ಯಾಲಯದ ಆಡಳಿತ ಸೌಧದ ಕಡೆಗೆ ಸಾಗಿ ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆಯಲು ಬ್ಯಾರಿಕೇಡ್ ಹಾಕಿದ್ದರೂ ಕ್ಯಾರೆ ಎನ್ನದೆ ಮುನ್ನುಗ್ಗಿದ್ದರು. ಬಳಿಕ ಪೊಲೀಸರು ಆಡಳಿತ ಸೌಧದ ಗಾಜಿನ ಬಾಗಿಲನ್ನು ಹಾಕಿದ್ದು ವಿದ್ಯಾರ್ಥಿಗಳು ತಳ್ಳಾಟ ನಡೆಸಿದಾಗ ಗಾಜು ಪುಡಿಪುಡಿಯಾಗಿ ಓರ್ವ ಪೊಲೀಸ್ ಹಾಗೂ ವಿದ್ಯಾರ್ಥಿಗೆ ಗಾಯವಾಗಿದೆ ಎಂದು ತಿಳಿದುಬಂದಿದೆ. ಬಳಿಕ ಮಂಗಳೂರು ವಿವಿ ಕುಲಪತಿ ಸ್ಥಳಕ್ಕೆ ಆಗಮಿಸಿ ವಿಶ್ವವಿದ್ಯಾಲಯದ ಆರ್ಥಿಕ ಸಂಕಷ್ಟದ ಬಗ್ಗೆ ವಿವರಿಸಿದ್ದಾರೆ. ಆರ್ಥಿಕ ಸಂಕಷ್ಟದ ಹೊರೆಯನ್ನು ವಿದ್ಯಾರ್ಥಿಗಳ ಮೇಲೆ ಹೊರಿಸುವುದು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಇಡೀ ದಿನ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಬಳಿಕ ಸಿಂಡಿಕೇಟ್ ಸದಸ್ಯರೊಂದಿಗೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದ ಕುಲಪತಿಯವರು ನಾಳೆಯೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಕುಲಸಚಿವರನ್ನು ಕಳುಹಿಸುತ್ತಿದ್ದು ಸಮಸ್ಯೆಗೆ ಪರಿಹಾರಕ್ಕೆ ಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ ಹಾಗೂ ಸಮಸ್ಯೆ ಪರಿಹಾರವಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನನ್ನ ಭರವಸೆ ನೀವು ಫ್ಲ್ಯಾಕ್ಸ್ ಮಾಡಿದ್ರೆ ಎಲ್ಲ ಮಾಡಿದ್ರಿ ಸರಿ, ಈಗ ಪ್ರಿನ್ಸಿಪಾಲ್ ಗಳ ಸಮಸ್ಯೆ ಅಂತ ಹೇಳ್ತೀರಿ. ಹಾಗಂತಾದ್ರೆ ಈ ಸಿಂಡಿಕೇಟ್ ಸಭೆ ಅಂತ ಇರ್ಬೇಕು, ಈ ವಿಸಿ ಅಂತ ಪ್ರತಿ ವಿದ್ಯಾರ್ಥಿಗಳು ಕಾಲೇಜು ಅವರೇ ಅಪ್ಡೇಟ್ ಮಾಡಿ ಕಳಿಸುದಾದ್ರೆ ಈ ಸಿಸ್ಟಮ್ ಎಂತ ಬೇಕು ಸರ್? ಈಗ ಸಭೆ ಅವರಿಗೆ ನೋಟಿಸ್ ಹೋಗಲ್ಲ, ಅವರಿಗೆ ಡೆಡ್ ಲೈನ್ ಸಿಗಲ್ಲ ಅಂತ ಆದ್ರೆ ನಾವುಗಳು ಇಲ್ಲಿ ಸಿಂಡಿಕೇಟ್ ಸಭೆ ಅನ್ನೋದು ಪ್ರಿನ್ಸಿಪಲ್ ಗಳ ಸಮಸ್ಯೆ ಅಂತ ನೀವು ಹೇಳ್ತಿರೋದ್ ಸರ್? ಅವಾಗದಿಂದ ಅರ್ಥ ಮಾಡ್ಕೊಳ್ಬೋದು, ನೀವು ಅಪ್ಲೋಡ್ ಮಾಡುವ ಡೇಟಾ ನೇರವಾಗಿ ಯುಯುಸಿಎಂಎಸ್ ಹೋಗ್ತದೆ, ಅದು ವಿಶ್ವವಿದ್ಯಾಲಯಕ್ಕೆ ಬರುವುದಲ್ಲ, ಅದು ಅಪ್ರೂವ್ ಆದ್ಮೇಲೆ ನಮಗೆ ಬರ್ತದೆ ಅಂತ ನನಗೆ ಹೇಳ್ತಾ ಇದ್ದೀನಿ. ಮತ್ತೆ ಮತ್ತೆ ಹೇಳ್ತಾರೆ ಸರ್, ನಿಮ್ಮ ಸಮಸ್ಯೆಗಳನ್ನ ಎಲ್ಲರಿಗೆ ಹೇಳ್ತೀರಿ, ಸರ್ಕಾರ ಒಂದು ಸಮಸ್ಯೆ ಹೇಳ್ತಾರೆ, ನೀವು ಒಂದು ಸಮಸ್ಯೆ ಹೇಳ್ತಾರೆ, ಪ್ರಾಂಶುಪಾಲರು ಒಂದು ಸಮಸ್ಯೆ ಹೇಳ್ತಾರೆ, ವಿದ್ಯಾರ್ಥಿಗಳು ಯಾರಿಗೆ ಹೇಳ್ಬೇಕು ಸಮಸ್ಯೆ? ವಿದ್ಯಾರ್ಥಿ